ಪವರ್ ಟಿವಿ ನಡೆಸ್ತಾ ಇರುವಂತಹ ನಮ್ಮ ಎಂಎಲ್ಎ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈಗಿನ ಕ್ಷೇತ್ರ ಯಾವುದು ಕಾರ್ಕಳ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಈಗ ಮುಕ್ತಾಯವಾಗಿದೆ ನಮ್ಮ ಎಂಎಲ್ಎ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿ ನಡೆಸ್ತಾ ಇರುವಂತಹ ಸಮೀಕ್ಷೆ ಇದು ಪ್ರತಿಷ್ಠಿತ ಕಾರ್ಕಳ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಮುಕ್ತಾಯವಾಗಿದೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೂ ನಡೆದಂತಹ ಸರ್ವೆಯಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಈ ಕ್ಷಣದ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕಾರ್ಕಳ ಕ್ಷೇತ್ರದ ಮತದಾರರ ಒಲವು ಯಾರ ಕಡೆಗಿದೆ ಕಾರ್ಕಳ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಅಂತ ಇದೆ ಬಿಜೆಪಿ ಇಂದ ಸಚಿವ ಸುನಿಲ್ ಕುಮಾರ್ ಕಣದಲ್ಲಿದ್ದಾರೆ ಕಾರ್ಕಳ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಏರ್ಪಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಇಂದ ಸಚಿವ ಸುನಿಲ್ ಕುಮಾರ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಉದಯ್ ಕುಮಾರ್ ಶೆಟ್ಟಿ ಸ್ಪರ್ಧೆಯಲ್ಲಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದಿಂದ ಕಣದಲ್ಲಿದ್ದಾರೆ ಶ್ರೀಕಾಂತ್ ಕೊಚ್ಚೂರ್ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಪ್ರಮೋದ್ ಮುತಾಲಿಕ್ ಹೀಗಾಗಿ ಬಹಳ ಕುತೂಹಲಕ್ಕೂ ಕಾರಣವಾಗಿದೆ ಈ ಕ್ಷೇತ್ರ ಕಾರ್ಕಳ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 9288 ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬಂದಂತಹ ಮತಗಳು 2571 ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಂತಹ ಮತಗಳ ಸಂಖ್ಯೆ 5332 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು ಶೂನ್ಯ ಯಾವುದೇ ಮತಗಳು ದಾಖಲಾಗಿಲ್ಲ ಪಕ್ಷೇತರ ಅಭ್ಯರ್ಥಿ ಪ್ರಮೋದ್ ಮುತಾಲಿಕ್ ಪರವಾಗಿ ಬಂದಂತಹ ಮತಗಳು 1385 ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆ 2761 ಮತಗಳ ಮುನ್ನಡೆಯನ್ನು ನಾವಿಲ್ಲಿ ಕಾಣಬಹುದು ಸುನಿಲ್ ಕುಮಾರ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ ಶೇಕಡ 28 ಉದಯ್ ಕುಮಾರ್ ಶೆಟ್ಟಿ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 57 ಶ್ರೀಕಾಂತ್ ಕೊಚ್ಚೂರ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 0 ಅಂದ್ರೆ ಜೆಡಿಎಸ್ ಪರವಾಗಿ ಯಾವುದೇ ಮತಗಳು ದಾಖಲಾಗಿಲ್ಲ ಪ್ರತಿಷ್ಠಿತ ಕಾರ್ಕಳ ಕ್ಷೇತ್ರದಲ್ಲಿ ಸಚಿವ ಸುನಿಲ್ ಕುಮಾರ್ ಗೆ ಈ ಬಾರಿ ಮುಖಭಂಗ ಆಡಳಿತ ವಿರೋಧಿ ಅಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತದಾರರು ಶಾಕ್ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉದಯ್ ಕುಮಾರ್ ಶೆಟ್ಟಿ ಆಯ್ಕೆಗೆ ಜನರು ಒಲವು ತೋರಿದ್ದಾರೆ ಅಲ್ಲಿನ ಮತದಾರರು ಸುನಿಲ್ ಕುಮಾರ್ ವಿರುದ್ಧ ಉದಯ್ ಶೆಟ್ಟಿ ಗೆಲುವಿನ ಮುನ್ಸೂಚನೆಯನ್ನು ನೀಡಿದ್ದಾರೆ ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಕಾರ್ಕಳ ಮತದಾರರಿಂದ ಸ್ಪಷ್ಟ ಸಂದೇಶ ಬಂದಿದೆ ಈ ಬಾರಿ ಎಂಎಲ್ಎ ಯಾರಾಗಬಹುದು ಅಂತ ಪ್ರತಿಷ್ಠಿತ ಕಾರ್ಕಳ ಕ್ಷೇತ್ರದಲ್ಲಿ ಸಚಿವ ಸುನಿಲ್ ಕುಮಾರ್ ಗೆ ಈ ಬಾರಿ ಮುಖಭಂಗ ಅನ್ನೋದು ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ತಿಳಿದಿರುವಂತಹ ಒಂದು ಮಾಹಿತಿ ಕರೆ ಮಾಡಿ ಸುನಿಲ್ ಕುಮಾರ್ ಭ್ರಷ್ಟಾಚಾರ ದಬ್ಬಾಳಿಕೆ ಬಗ್ಗೆ ಜನರು ದೂರನ್ನ ಹೇಳ್ತಾ ಇದ್ರು ಸ್ವತಃ ಬಿಜೆಪಿ ಕಾರ್ಯಕರ್ತರಿಂದಲೇ ತಮ್ಮನ್ನ ಸುನಿಲ್ ಕಡೆಗಣಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಅಲ್ಲಿನ ಜನ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉದಯ್ ಕುಮಾರ್ ಶೆಟ್ಟಿ ಬಗ್ಗೆ ಕಾರ್ಕಳ ಜನರು ಆಶಾಭಾವನೆ ಹೊಂದಿದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಗೆದ್ರೆ ಕಾರ್ಕಳ ಅಭಿವೃದ್ಧಿಯಾಗುವಂತಹ ಭರವಸೆಯನ್ನ ಅಲ್ಲಿನ ಮತದಾರರು ನೀಡಿದ್ದಾರೆ ಮತ್ತೆ ಕಾಂಗ್ರೆಸ್ ಗೆಲುವಿನ ಬಾವುಟ ಹಾರಿಸಲು ಉದಯ್ ಶೆಟ್ಟಿ ಸಜ್ಜಾಗಿದ್ದಾರೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕರೆ ಮಾಡಿ ಸುನಿಲ್ ಕುಮಾರ್ ಅವರ ಭ್ರಷ್ಟಾಚಾರ ಅವರ ದಬ್ಬಾಳಿಕೆ ಬಗ್ಗೆ ಅಲ್ಲಿನ ಜನರೇ ಸ್ವತಃ ಅವರ ಕಾರ್ಯಕರ್ತರೇ ಅವರ ಬಗ್ಗೆ ಆರೋಪ ಮಾಡುತ್ತಿದ್ದನ್ನ ನಮ್ಮ ಎಲೆಕ್ಷನ್ ಸೆಂಟರ್ ಗೆ ಕರೆಗಳ ಮಹಾಪೂರವೇ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನ ತಿಳಿಸಿದ್ರು ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋಗೋಣ ಬಿಜೆಪಿ ಶೇಕಡ 28 ಕಾಂಗ್ರೆಸ್ 57 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪ್ರಮೋದ್ ಮುತಾಲಿಕ್ ಅವರು 15 ಶೇಕಡ ಮತಗಳನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಉದಯ್ ಶೆಟ್ಟಿ ಅವರು ಕಾಂಗ್ರೆಸ್ ಈ ಬಾರಿ ನಮ್ಮ ಎಂಎಲ್ಎ ಆಗ್ತಾರೆ ಕಾರ್ಕಳ ಕ್ಷೇತ್ರದಲ್ಲಿ ಅನ್ನುವಂತದ್ದು ಅಲ್ಲಿನ ಮತದಾರರು ತಿಳಿಸಿರುವಂತ ಒಂದು ಅಭಿಪ್ರಾಯ We'll be right back.